ಕಸ್ತೂರಿ. ಓ ಚುರೋಟಿ ಒಬ್ಬತ್ತು, ನಾನು ಬರ್ತೀನಿ ಅಂತ ಮೊದಲೇ ಗೊತ್ತಿತ್ತ? ನಿನಗಲ್ಲ ಅಣ್ಣ, ರಾಮುಗೆ. ಈ ವರ್ಷನು ರಾಮು ಎಲ್ರಿಗಿಂತ ಜಾಸ್ತಿ ಬೆಳೆ ಬೆಳೆದು ಪದಕ ತಗೊಂಡಿದ್ದಾರೆ. ಅದಕ್ಕೆ ಅಂದ್ರೆ ನನಗಲ್ಲ, ನೀವು ಉದ್ಧಾರ ಆಗಲ್ಲ. ಈ ಬುಡ್ಡ ನನ್ನ ಮಕ್ಕಳು ಮಾಡೋ ಬೇರೆ ಏನು ಕೆಲಸ ಇಲ್ಲ. ಅಲ್ಲ, ಚಂದ್ರಲೋಕಕ್ಕೆ ಹೋದವ್ರಿಗೆ ನಮ್ಮ ದೇಶ ಏನು ಮಾಡೋ ಸುಮ್ಮನೆ ಇದೆ? ಇವನೇನು ಎರಡು ಚೀಲ ಭತ್ತ ಜಾಸ್ತಿ ಬೆಳೆಬಿಟ್ಟ ಅಂತ ಇವ್ನು ಊಟ. ಈ ಮೂರು ಬಿಟ್ಟ ನನ್ನ ಮಕ್ಕಳಿಗೆ ಮುದ್ದೆ ಅಂತ ಸರಿ ನೋಡು ಬರ್ತ ನೋಡ್ಕೊಂಬರ್ಕೇನ. ಅವನು ಊಟ ಕರೆದಿದ್ದೆ ಬಂದ್ರು, ನಿನ್ನ ಊಟ ಕರಿಲ್ಲ, ನೀ ಯಾಕೆ ಬಂದಿಯೋ? ಯಾವನು ನಿಮ್ಮ ಬುದ್ಧಿ ಕಸ್ತನು? ಶತ್ರುಗಳಾದ್ರೂ ಮನೆಗೆ ಬಂದ್ರೆ ಅವ್ರು ಒಳಗಡೆ ಕರೆದು ಊಟ ಹಾಕ್ಬೇಕು ಅಂತಂದ್ರೆ ನಾವೇ ಅವನು ಕರೆದು ಬಿಟ್ಟು ಇವಾಗ ಅವನು ನಾವೇ ಮಾತಾಡೋದು ಚೆನ್ನಾಗಿರ್ತ ನೋಡೋ. ಒಳ್ಳೆ ನಡತೆ ಕಲಿಬೇಕಾದ್ರೆ ದೇಶ ಸುತ್ತಬೇಕು, ಕೋಶ ಓದ್ಬೇಕು. ನೀ ದೇಶಾನು ಸುತ್ತಿದ್ಯಾ, ಕೋಶಾನು ಓದಿದ್ಯಾ, ಆದ್ರೆ ನಿನ್ ಬಾಯಲ್ಲಿ ಒಳ್ಳೆ ಭಾಷೆ ಬರ್ಲಿಲ್ವಲ್ಲೋ. ಈಗೇನಾಯ್ತಂತ ಕೂಗಾಡ್ತಿದ್ದೀರಾ? ಏನಂದೆ? ಅವನ್ ಚಂದ್ರಲೋಕಕ್ಕೆ ಹೋಗಿದಾನ ಅಂತ ಕೇಳಿದ್ಯಾ? ಅವನ್ ಚಂದ್ರಲೋಕಕ್ಕೆ ಹೋಗೋದು, ನಿನ್ನಂತ ಬಂಡನ ಪಾಠ ಹೇಳ್ಕೊಡೋ ಗುರು, ಎಲ್ರೂ ಬಾಡೋದು ಹೊಟ್ಟೆ ಪಾಡಿಗೆ ಕಣೋ. ಅವನ್ ಏನಂತ ತಿಳ್ಕೊಂಡಿದ್ಯೋ? ನಿನ್ನಾಗೆ ದಂಡು ಪಿಂಡ ಅನ್ನ ತಿನ್ನೋನಲ್ಲ ಕಣೋ, ಅನ್ನನ ಬೆಳೆಯವನು. ಅವನ ಬಗ್ಗೆ ಕೇಳೋ ಮಾತ ಬೇಡ ನೋಡು. ಅವನು ಊಟ ಮಾಡಿ ಹೋಗೋವರೆಗೂ ಈ ಕಡೆ ತಲೆ ಹಾಕ್ಬೇಡ. ಹೋಗ ಹೋಗ. ರಮಣ ತುಂಬಾ ಹಸಿವಾಗಿರ್ಬೇಕು, ಊಟ ಮಾಡೋಣ. ಅಮ್ಮ ಕಸ್ತೂರಿ ಊಟಕ್ಕೆಲ್ಲ ರೆಡಿಪ್ಪ ಬಾ. ನೋಡಿ ರಮಣ, ಈಗಿನ ಕಾಸು ಹುಡುಗರಿಗೆ ಅದೇನ್ ಪಾಠ ಹೇಳ್ಕೊಡ್ತಾರೋ, ಅದೇನ್ ಬುದ್ಧಿ ಕಲಿಸ್ತಾರೋ ಶಾಲೆಯಲ್ಲಿ ಒಂದು ಗೊತ್ತಾಗಲ್ಲ. ಯಜಮಾನ್ರೆ, ನಿಮ್ ಮಗ ರಾಜೊಬ್ಬ ಮಾಡಿದ ತಪ್ಪಿಗೆ ವಿದ್ಯಾಭ್ಯಾಸ ಗುರುಗಳನ್ನ ಬೈಯೋದು ಸರಿಯಲ್ಲ. ನಾನು ಅದನ್ನ ಒಪ್ಪೋದಿಲ್ಲ. ಅವ್ರು ಮಾತಾಡಿದ್ ಕೇಳಿಸ್ಕೊಂಡ್ಯಾ? ಎಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡು ಯಜಮಾನ್ರೆ, ನನ್ನ ಊಟ ಕರೆದಿದ್ದು ನೀವು. ನಿಮ್ ಮಗ ನನ್ನ ಬೈಯೋದಷ್ಟೇ ಅಲ್ಲ, ಕತ್ತಿಡ ದಾಚೆ ತಳಿದ್ರು ನಾನು ಊಟ ಉಸ್ಕೊಂಡೆ ಹೋಗ್ತಿದ್ದೆ. ಅಕಸ್ಮಾತ್ ನಾನು ಹೋಗಿದ್ದಿದ್ರೆ ನಿಮ್ ಮಾತು ನಾನೇನ್ ಬೆಲೆ ಕೊಟ್ಟಂಗಾಗ್ತಿತ್ತು. ಎಂಥ ಒಳ್ಳೆ ಗುಣ. ಸರಿಯಾಗಿ ಓದಿಟ್ಬಿಟ್ಟಿದ್ದೀನಿ, ಯಾರು ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಆ ಮಾನಮ್ಮನ ಬತ್ತಿ ಸಲ ತೆಗಿಯೋದು ಅದನ್ನ. ಅಲ್ಲೇ ರೀಚ ಮಾಚ, ಅಲ್ಲಿ ನೋಡ್ರಲ್ಲ ಒಳ್ಳೆ ಪಗದಸ್ತಾವಳೆ. ಯಾರ ಈ ಹುಡುಗಿ? ಇವಳು ಬಣ್ಣ ಹಚ್ಕೊಳ್ತಿರೋ ನೋಡಿದ್ರೆ ಇವಳು ನಾಟಕದೋಳು ಅಂತ ಕಾಣಿಸುತ್ತೆ. ಬಂದಲ್ಲ ಅವು ಮಾತಾಡೋಣ. ಇವಳು ಸಿಕ್ಬಿಟ್ರಂತೂ ಹೆಂಗಾರ ಮಾಡಿ ನಮ್ಮ ಮೂರ್ ಮಾನೆಯ ಬಗ್ಗೆ ಇವ್ರ ಕಣ್ಣಿ ಕೂಡಿಸ್ಬೇಕು. ಎಷ್ಟು ನಿನ್ ರೇಟು? ಯಾರು ನೀವು? ಅವು ಇದೇ ಊರವರು. ನಮ್ಮ ಊರ್ ಮಾರಿಯ ಬಗ್ಗೆ ನೀನೇ ಕುಣಿಬೇಕು. ಕುಣಿತೀಯಾ? ನೋಡಪ್ಪ ಈ ಹಳ್ಳಿ ಗಮಾರ್ಗಳು ಯಾಕ್ರಯ್ಯ ಮಗುಗ್ ತೊಂದ್ರೆ ಕೊಡ್ತಾ ಇದ್ದೀರಿ? ಮಗುನ ಎಲ್ಲಿ? ಇವಳೇ ನನ್ನ ಮಗು. ಇವಳೇ ನಿಮ್ಮದೇನ್ರಯ್ಯ ತಕರಾರು? ನಮ್ಮೂರ್ ಮಾರಿ ಹಬ್ಬಕ್ಕೆ ನಿಮ್ ಮಗಳ ಕೈನಲ್ಲಿ ಡ್ಯಾನ್ಸ್ ಮಾಡೋಣ ಅಂತ ಇದ್ದೀವಿ. ನನ್ನ ಮಗಳು ಕುಣಿತಾಳೆ ಅಂತ ಯಾವ ನನ್ನ ಮಗನ ಯಾರಿತ್ತು? ಇದನ್ನ ಏನಾದ್ರು ಹೇಳ್ಬೇಕಾ? ಅಷ್ಟು ಗೊತ್ತಾಗಿಲ್ವಾ? ಚಪ್ರ ಐದ್ ಕಡೆ ಮದ್ವೆ, ಪಿಂಡ ಐದ್ ಕಡೆ ಸ್ಥಿತಿ ಅಂತ ಬಣ್ಣ ಹಚ್ಕೊಳ್ಳೋದ್ ನೋಡಿದ್ವಿ. ಅದಕ್ಕೆ ಇವಳನ್ನ ಕುಣಿತೀಯ ಅಂತ ಕೇಳಿದ್ವಿ. ಏನೇ ಗಲಾಟೆ ಇದು? ಬೋರನೇ ಆಯ್ದು ಯಾವ ನನ್ನ ಮಗ ಹೇಳ್ತಾನೆ ಇದಕ್ಕೊಂದು ಬೋರು ಅಂತ? ಯೋ, ನಮ್ಮ ತಂದೆಯ ಕಾಲದಿಂದಲೂ ವಂಶ ಪಾರಂಪರ್ಯವಾಗಿ ನಮ್ಮಂತ ಹೆಣ್ಮಕ್ಳು ಬಣ್ಣ ಹಚ್ಕೊಳ್ಳಾರ್ಯ. ಅದಕ್ಕೆ ಈ ದೇವಾಸಿ ನನ್ನ ಮಕ್ಳು ಅವಳನ್ನ ಕುಣಿಯೋಳು ಅಂತ ಹೇಳ್ಬಿಡೋದು. ಹೋಗ್ರೋ ಹೋಗ್ರೋ. ಏನೋ ಪಾಪ ಹಳ್ಳಿ ಜನ ತಿಳಿದ್ರೆ ಮಾತಾಡಿರ್ತಾರ, ದಯವಿಟ್ಟು ಕೋಪ ಮಾಡ್ಕೋಬಿಡಿ. ನೋಡಿದ್ರಪ್ಪ, ನನ್ನನ್ನ ಈ ಹಾಳು ಕೊಂಬೆಕ್ ಕೊಟ್ಟು ನನ್ನನ್ನು ಹಾಳು ಬಾವಿ ತಳ್ಬೇಕು ಅಂತಿದ್ದೀರಾ? ಸುಮ್ನಿರಮ್ಮ, ನಿನ್ನೇನು ಊರ್ನವ್ರಿಗೆಲ್ಲ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀನ? ಮನುಷ್ಯನ್ ನೋಡಿದ್ರೆ ಸ್ವಲ್ಪ ವಿಚಾರವಂತ ಕಂಡಂಗೆ ಕಾಣ್ತಾ ಇದ್ದಾನೆ. ಇವನ್ ವಿಚಾರಿಸಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ರೇ ಸೊಮೇ, ನಿಮ್ಮನ್ನೇ. ಏನು ಈ ಊರಲ್ಲಿ ಶ್ರೀಮಂತ್ರ ಯಾರು? ಅದೇ ನಮ್ಮ ಧರ್ಮಣ್ಣವರು. ಧರ್ಮಣ್ಣವರು
ಅವರಿಗೆ ಮಕ್ಳು ಗಿಕ್ಳು ಏನಾರ ಇದಾರಾ? ರಾಜ ಅಂತ ಒಬ್ಬ ಮಗ ಇದಾನೆ, ಕಸ್ತೂರಿ ಅಂತ ಮಗಳಿದಾಳೆ. ಯಾಕೆ? ಏನಿಲ್ಲ, ಅವ್ರ ಮಗನಿಗೆ ನನ್ ಮಗಳು ಕೊಟ್ಟು ಮದುವೆ ಮಾಡ್ಬೇಕು ಅಂತಿದೀನಿ. ಧರ್ಮನ ಹತ್ರ ಮಾತಾಡಿದ್ರ? ಹುಡುಗ ಹುಡುಗಿ ಒಪ್ಕೊಂಡಿದ್ದಾಯ್ತು, ಇನ್ನೆಂಥ ಮಾತು? ಅವ್ರಿಗೆ ಆಸ್ತಿ ಏಸ್ತಿ ಏನಾರ ಇದೆಯಾ? ಆಸ್ತಿನ? ನಾಲ್ಕೈದು ಊರ ಅವ್ರದು. ನಾಲ್ಕೈದು ಊರ? ಯಾಕೆ, ಏನಾಯ್ತು? ಏನಿಲ್ಲ, ನನ್ ಮಗಳು ಹೇಳ್ತಾ ಇದ್ದಾಳೆ ಈ ಊರೇ ಸರಿ ಇಲ್ಲ ಅಂತ. ಹಾಗಂತ ಸಂಬಂಧ ಬಿಡಕ್ಕಾಗತ್ತ ಶಿವಣಿ? ಎಲ್ಲಾದ್ರೂ ಉಂಟಾ? ಅದಕ್ಕೆ ನೀನೇ ಸ್ವಲ್ಪ ಇವಳಿ ಬುದ್ಧಿ ಹೇಳ್ಬೋಡಪ್ಪ. ನೋಡಮ್ಮ, ನಿಮ್ಮಪ್ಪ ಹೇಳಿದ ಕೇಳು. ಮದ್ವೆ ಆದ್ಮೇಲೆ ನಾವೇನ್ ಇಲ್ಲೇ ಇದ್ಬಿಡ್ತೀವಾ? ಹೊರ ಆಸ್ತಿನೆಲ್ಲ ಮಾರಿ ಬೆಂಗಳೂರಲ್ಲೇ ಕಾರು ಬಂಗ್ಲೆ ತಗೊಂಡ್ ಆರಾಮಾಗಿ ಇದ್ಬಿಡ್ತೀವಿ. ಬಹಳ ಒಳ್ಳೆ ಯೋಚನೆ ಮಾಡಿದಿರಾ, ನಾನ್ ಬರ್ತೀನಿ. ಒಂದ್ ನಿಮಿಷ, ಬೆಂಗಳೂರಿಂದ ಬೋರ್ ಮೀಟ ತಗೊಂಡೇ ಬಂದಿದೀನಿ, ಹುಡ್ಕೊಂಡು ಹೋಗ್ಬೇಕು. ಅದ್ ಯಾರ ಆಸ್ತಿ ಮಾರಿದ್ದು? ಇಲ್ಲಪ್ಪ ಇಲ್ಲಪ್ಪ, ಯಾರ ಆಸ್ತಿನ ಮಾರಿದ್ದಲ್ಲ, ನಮ್ಮ ತಂದೆ ಕಾಲದಿಂದಲೂ ನಾವು ಅದನ್ನೇ ಕುಡಿಯೋದು. ನಮ್ಮ ತಾತನ ಕಾಲದಿಂದನೂ ಅದ್ ಯಾವ್ದು ಅಭ್ಯಾಸ ಇಲ್ಲ. ನಾನ್ ಬರ್ತೀನಿ. ನಡಿ ನಡಿ. ಅಣ್ಣ, ಬಟ್ಟೆ ಒಗೆಯೋಕೆ ಹಾಕ್ತಿದ್ದೀನಿ, ನಿಮ್ದು ಯಾವ್ದಾದ್ರು ಇದೆಯಾ? ಸೂಟ್ ಕೇಸ್ ಇಲ್ಲಿದೆ ನೋಡಮ್ಮ. ರಾಜ ಸರಿಯಾದ ಜೋಡಿನೇ ಹುಡುಕಿದ್ದಾನೆ. ಯಾರಯ್ಯ? ಓದ್ತೀನಿ ಓದ್ತೀನಿ ಅಂತ ನನ್ನ ಮಗ ಮನೆ ಹಣನೆಲ್ಲ ಹಾಳು ಮಾಡಿಬಿಟ್ಟ ಅಂತ ಹೇಳ್ತಿದ್ರಲ್ಲ, ಓದ್ತಾ ಓದ್ತಾ ಒಲೆ ಉದುರಣೆ ಹಿಡ್ಕೊಂಡ್ ಬಂದಿದ್ದಾನೆ ಇಲ್ಲಿ ನೋಡಿ. ಏನೇ ಅದನಿಷ್ಟ? ನಿಮ್ಗನಿಷ್ಟ, ಅವ್ರಿಗ್ ಬಲಿಷ್ಟ. ಯಾರಿಗೆ ಫೋಟೋ ತೆಗೆದಿದ್ದು? ಅವ್ರ ಮೇಲೆ ಕೊರಟ್ಯ? ಯಾರ ಇವಳು? ಇವಳು ನನ್ನ ಗರ್ಲ್ ಫ್ರೆಂಡ್. ಅದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಕ್ಕೆ ಬಂದಿದೆ? ಕಟ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ. ಅದಕ್ಕೆ ನಿಮ್ಮನ್ ಕೇಳೋಣ ಅಂತ ಬಂದೆ. ಕೇಳಿದ್ಯಾ? ಕೇಳಿದ್ಯಾ? ಅವ್ಳು ಮಾತಾಡ್ತಾರ? ಕೇಳಿದೆ ಕೇಳಿದೆ. ಇನ್ನೂ ಒಂದೇನೋ ಕೇಳ್ಬೇಕಂತಿದ್ದಾರೆ, ಅದನ್ನ ಕೇಳ್ಬಿಡಿ. ಏನದು? ಮದ್ವೆ ಇಲ್ಲೇ ಇಟ್ಕೊಳ್ಳೋದಾ ಇಲ್ಲ ಬೆಂಗಳೂರಲ್ಲಿ ಇಟ್ಕೊಳ್ಳೋದಾ? ಓಹೋ, ಬಹಳ ಮುಂದುವರೆದು ಬಿಟ್ಟಿದ್ದೀರಾ. ಇನ್ನೂ ಮುಂದುವರೆದಿಲ್ಲ, ನೀವು ಒಪ್ಪಿದ್ರೆ ಮುಂದುವರಿತೀನಿ. ಸರಿ, ಇವಳು ಬಂತಾನೆ ಇದ್ದದ್ದು. ಹುಡುಗಿ ಗುಣ ಹೇಗೆ? ಎರಡು ಮೂಟೆ ಭತ್ತ ಜಾಸ್ತಿ ಬೆಳಿತಾನಲ್ಲ ರಾಮ, ಅವ್ರಿಗಿಂತ ಒಳ್ಳೆ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ನಾನು ಮಾತಾಡ್ತಿರೋದು ಇವ್ರ ವಿಷಯ. ನೀವು ಮಾತಿನ ಮುಂಚೆ ಅವನೇ ತಾನೆ ಎಕ್ಸಾಂಪಲ್ ಕೊಡೋದು, ಅದಕ್ಕೆ ಹೇಳಿದೆ. ಸತ್ಯ? ಇಂಥ ಒಳ್ಳೆ ವಿಷಯಕ್ಕೆ ಅವನೇ ಉಪಯೋಗಿಸಿದ ಅಷ್ಟೇ ಸಂತೋಷ. ಅವನ ಒಳ್ಳೆ ಗುಣನ ನೀವೇ ಮೆಚ್ಕೋಬೇಕು. ಮೆಚ್ಕೋತೀನಿ ಮೆಚ್ಕೋತೀನೋ? ಯಾಕೆ ಗೊತ್ತಾ? ಊರಿಗೆಲ್ಲ ಉಪಕಾರ ಮಾಡ್ತಾನೆ, ದುಡ್ಡು ತಿಂತಾನೆ, ಅಷ್ಟು ಮಾತ್ರ ಅಲ್ಲ, ನೀನು ಅವನು ಬೈದಾಗ ನಿನ್ನ ಕ್ಷಮಿಸಿದಂತ ದೊಡ್ಡ ಗುಣ. ಅವನ ಕಾಲಿಗೆ ಬಿದ್ದರು ಅವನ ಗುಣ ನಿಂಗೆ ಬರಲ್ಲ, ಗೊತ್ತಾಯ್ತಾ? ನೀವು ಬೇಕಾದ್ರೆ ಅವನ ಕಾಲಿ ಬೀಳಿ, ನಿಮ್ ಮಗಳು ಕೊಟ್ಟು ಕಾಲ್ ತೊಳೆದು ಕನ್ಯಾದಾನ ಮಾಡಿ, ನನಗೆಲ್ಲ ಕರ್ಮ. ಆಹಾ ರಾಜ, ಇಷ್ಟು ವರ್ಷ ನೀನ್ ಯಾಕೆ ಎತ್ತೆ ಅಂತ ಸಂಕಟ ಪಡ್ತಾ ಇದ್ದೆ, ಆದ್ರೆ ಇವತ್ತು ರಾಮಣ್ಣ ನಡೆಯ ಮಾಡ್ಕೊಂತ ಹೇಳಿದಿಲ್ಲ, ಒಪ್ಪದೆ ಕಣೋ. ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ಮೊದಲ ಕೆಲಸ ನೋಡ್ಬೇಕು. ಓ ನಮಸ್ಕಾರ. ನಮಸ್ಕಾರ ರಾಮಣ್ಣ. ನೀವು ನೋಡೋ ಅಂತ ನಾನು ಹುಟ್ಟಿದ್ದೆ. ಏನು ಬನ್ನಿ ಇರ್ಲಿ ಇರ್ಲಿ, ಕೂತ್ಕೊಳ್ಳಿ. ಏನಪ್ಪ ಅದು? ನಾನೀಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತತ್ಕೊಬಿಡಿ. ಪರವಾಗಿಲ್ಲ ಹೇಳಪ್ಪ. ನಿಮ್ ಮಗ ರಾಜ ಒಂದು ಹುಡುಗಿನ. ಓಹ್, ಆ ವಿಷಯ ನಿನ್ವರೆಗೂ ಬಂದಾಯ್ತಾ? ನನ್ವರೆಗೂ ಅಲ್ಲ, ಆ ಹುಡುಗಿ ಹುಡುಗಿಯವರಪ್ಪ ನಮ್ಮ ಊರು ಟಿವಿವರೆಗೂ ಬಂದಾಯ್ತು. ನೋಡಿದೆ ರಾಮಣ್ಣ, ನನ್ ಮಗನ ನಮಗೆ ಗೊತ್ತಿಲ್ಲದೆ ಬೇಗ ನಾವು ಊರ್ ಬಾಗ್ಲವರೆಗೂ ಕರ್ಕೊಂಡ್ ಬಂದಿದ್ದಾನೆ. ಅದ್ಯಾವ ದೊಡ್ಡ ವಿಷಯ ಬಿಡಿ ಯಜಮಾರ್ರೆ? ಏನೋ ಹುಡುಗ ಹುಡುಗಿ ಒಬ್ರನೊಬ್ರು ಪ್ರೀತಿಸ್ತಾ ಇದಾರೆ, ನಾವು ಅವ್ರ ಮಧ್ಯೆ ಹೋಗ್ಬಾರ್ದು. ಆದ್ರೆ ಅವ್ರ ಅಪ್ಪ ಇದನ್ನಲ್ಲ. ಏನಂತ ಅವ್ನಿಗೆ? ಅವನಿಗೆ ನಮ್ಮ ರಾಜನಿಗಿಂತ ಅವನು ಬರೋ ಆಸ್ತಿ ಮೇಲೆ ಕಂಡಿದೆ. ಮದುವೆ ಆದ್ಮೇಲೆ ಆಸ್ತಿನೆಲ್ಲ ಮಾರಿ ಸಿಟಿನಲ್ಲಿ ಕಾರು ಬಂಗ್ಲೆಲ್ಲ ತಗೋತೀನಿ ಅಂತಿದ್ದ. ಹೊಲ ಗದ್ದೆನೇ ಇಲ್ಲ, ಬೆಳೆ ಬೆಳೀತದಂತೆ. ರಮಣ, ನನಗೂ ವಯಸ್ಸಾಗ್ತಾ ಬಂತು, ಎಲ್ಲ ಕಾರ್ಬಾರ್ ನನ್ನಿಂದ ನೋಡ್ಕೊಳಕ್ಕಾಗಲ್ಲ. ನಿನ್ನಂತ ನಂಬಿಕೆಸ್ತ ಒಬ್ಬ ಇದ್ರೆ. ಅಯ್ಯೋ, ನಾನ್ ಹತ್ತಕ್ಕೆ ದುಡಿಯೋನು, ನಿಮ್ದು ದೊಡ್ಡ ಸಮುದ್ರ. ರಮಣ, ಜೀವನ ಅನ್ನೋದು ಬರೀ ಕೆರೆ ಅಲ್ಲಪ್ಪ, ಸಮುದ್ರದಲ್ಲೂ ಈಜಬೇಕು. ಬೇಡ ಯಜಮಾರೆ, ಒಂದು ಚಿಕ್ಕ ಕೆರೆಯಲ್ಲಿ ಒಂದು ದೊಡ್ಡ ಮೀನಾಗಿರೋದಕ್ಕೆ ಇಷ್ಟಪಡ್ತೀನಿ ಹೊರತು ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಮೀನಾಗಿರೋದಕ್ಕೆ ಇಷ್ಟಪಡ್ತೀನಿ. ಅದು ಒಬ್ಬಟ್ಟಿಯಾಗಿ
ಜೊತೆಗೆ ಒಬ್ಬನು ಕೊಟ್ರೆ ಬೇಡಾಯ್ಸ್ ಮಾಡ್ರೆ, ಬರೋ ಮನುಷ್ಯ ಎಂತವನಾಗಿರ್ತಾನೋ ಏನೋ, ಸುಮ್ಮನೆ ತೊಂದ್ರೆ ಅಲ್ಲ, ತೊಂದರೆ ಕೊಡದೆ ಇರೋರು ನಿನ್ನ ಮನಸ್ಸಿನ ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದ್ರೆ ಈ ಊರಲ್ಲಿ ನಿಮ್ಮನ್ನು ಬಿಟ್ರಂತವ್ರು ಯಾರಿದ್ದಾರೆ ಹೇಳಿ? ಯಾಕಪ್ಪ ಹೇಳ್ತೀಯ? ನನ್ನ ಮಗಳಿಲ್ವೆ ಕಸ್ತೂರಿ, ಕಸ್ತೂರಿ ಯಾಕೆ ತಮ್ಮಿ ಬರ್ತೀಯ? ಮದುವೆ ಹೆಚ್ಚಾರ ಆಮೇಲೆ ಮಾತಾಡೋಣ, ಮೊದಲು ನಿನ್ನ ಒಪ್ಪಿಗೆ ಹೇಳು. ಅಲ್ಲ, ನಿಮ್ಮಂತಸ್ತೇನು, ನನ್ನ ಯೋಗ್ಯತೆಯೇನು? ರಮಣ, ಯಾವಾಗಲೂ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಯೋಚನೆ ಮಾಡಿದೆ, ತನ್ನ ಯೋಗ್ಯತೆ ಬಗ್ಗೆ ಯೋಚನೆ ಮಾಡೋನು ಜೀವನದಲ್ಲಿ ಮುಂದುವರಿತಾನೆ. ಆದರೂ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಎರಡು ದಿನ ಯೋಚನೆ ಮಾಡಕ್ ಏನಿದೆ? ನಿನ್ನವರು ಅಂತ ಯಾರ್ಯಾರು ಹೇಳು? ನೋಡು, ನಾನು ಇಲ್ಲಿಗೆ ಬಂದಿರೋದು ನಿನ್ನ ಒಪ್ಪಿಗೆ ಕೇಳಕ್ಕಲ್ಲ, ನನ್ನ ತೀರ್ಮಾನ ಹೇಳೋದಿಕ್ಕೆ. ಅಲ್ಲ, ನನ್ನ ಮಾತು ನಿನಗೆ ಗೊತ್ತೇ ಇದೆ, ನಾನು ಇಡೋ ಹೆಜ್ಜೆನೇ ಈ ಊರ್ನವ್ರ ದಾರಿ, ನಾನು ಆಡೋ ಮಾತೇ ತೀರ್ಮಾನ. ಬರ್ತೀನಿ. ಯಾರ್ಯಾರನ್ನ ಎಲ್ಲಿಡಬೇಕು ಅಂತ ನನಗೆ ಗೊತ್ತು. ಅಂದ್ರೆ? ಗೊತ್ತಿಲ್ವಾ? ನಾನು ಇಡೋ ಹೆಜ್ಜೆನೇ ಈ ಊರ್ನವ್ರ ದಾರಿ, ನಾನು ಆಡೋ ಮಾತೆ ತೀರ್ಮಾನ. ಹಾಗಾದ್ರೆ ನನ್ನ ತೀರ್ಮಾನವನ್ನು ಕೇಳಿ, ನಾನು ಸತ್ರು ಸರಿ ಒಳ್ಳೆ ಮದುವೆ ಆಗೋದು. ಹಾಗೆ ಹೋಗ, ಅದೇ ಒಳ್ಳೇದು. ನಾನೇ ಸಲಿ ನನ್ನ ಭಾಗ ನಾನು ಕೊಟ್ಬಿಡಿ, ಎಲ್ಲಾದ್ರೂ ದೂರ ಹೋಗಿ ರಿಜಿಸಿ ಮ್ಯಾರೇಜ್ ಮಾಡ್ಕೊಂಡು ಸುಲಭ ಆಗಿರ್ತೀನಿ. ಏನಂದೆ? ಭಾಗ ಬೇಕಾ? ಬರ್ತಾಕ್ತೀನಿ ಹೇಳು. ಭಾಗ ಅಂತ ಭಾಗ. ಅಪ್ಪ ಬನ್ನಿ, ಬೇಡ ಬನ್ನಿಪ್ಪ. ಅಯ್ಯೋ ಬೇಡಪ್ಪ ಬೇಡ. ನೋಡಿ ಅಣ್ಣ, ಮಾವ ನಾಡೋ ಮಾತು ಭಾಗ ಭಾಗ ಕೇಳ್ತಾನೆ. ಏನು ಹೆದರಿಸಿದೆ? ಎದುರ್ಕೊಂಡ್ ಬಿಡ್ತೀರಾ? ಅಪ್ಪ ಅಣ್ಣ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಪ್ಪ ನನ್ನ ಮಾತು ಹೇಳ. ಹೇಳಮ್ಮ. ಅಣ್ಣ ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಅವನಿಗೆ ಇಷ್ಟ ಅಂತ ಅನಿಷ್ಟಗಳನ್ನ ಸೇರ್ಸ್ಕೊಳಕಾಗತ್ತಮ್ಮ? ಅವ್ರಿಗೂ ನಮಗೂ ಹೊಂದಲ್ಲಮ್ಮ. ಅಂಥದ್ದೇನು ಆಗಲ್ಲಪ್ಪ, ಅವ್ರು ನಮ್ಗೆ ಹೊಂದ್ಕೊಂಡು ಹೋಗದಿದ್ರೆ ಏನಂತೆ, ನಾವೇ ಅವ್ರಿಗೆ ಹೊಂದ್ಕೊಂಡು ಹೋದ್ರಾಯ್ತು. ಅಲ್ಲಮ್ಮ ಸರಿಮ್ಮ, ನೋಡು ನಾಳೆ ಹೆಚ್ಚು ಕಡಿಮೆ ಆದ್ರೆ ನೀನ್ ಕಣ್ಣೀರ್ ಹಾಕ್ಬೇಕಾಗತ್ತೆ. ಹಾಗೇನು ಆಗಲ್ಲಪ್ಪ. ನೀನು ತುಂಬಾ ಅದೃಷ್ಟವಂತ. ಚಿನ್ನದಂತ ಅಳಿಯನ್ನು ಪಡೆದಿದ್ದೀಯ. ಇವ್ರು ಮಾತ್ರ ಏನ್ ತಂಬಿ, ನಾನು ಮೊದಲನೇ ಸಲ ಬಂದಾಗ ಚಿನ್ನದ ಪದಕ ಸಿಕ್ತು, ಈಗ ಎರಡನೇ ಸಲ ಬಂದಿದ್ದೀನಿ, ಚಿನ್ನದಂತ ಜಮೀನ್ದಾರ ಮಗಳು ಸಿಕ್ಕಲ್ಲು, ಮೂರನೇ ಸಲ ಬಂದಾಗ ಇನ್ನೇನ್ ಸಿಗುತ್ತೋ ಏನೋ. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ನೀನ್ ತಂದಿರೋ ಪ್ರೆಸೆಂಟೇಶನ್ ಕೊಡಮ್ಮ. ನೀನೆ ಕೊಡಿಪ್ಪ. ಹೆಣ್ಣು ಮಗಳು ನೀನು, ನೀನೆ ಕೊಡಮ್ಮ. ಹೌದಮ್ಮ, ಹೆಣ್ಮಗಳು ಕೊಡಬೇಕು, ಕೊಡು. ಈ ದೀಪಗಳು ನಿಮ್ಮ ಮನೆ ಮನಸ್ಸನ್ನ ಸದಾ ಬೆಳಗ್ಲಿ ಅನ್ನೋದೇ ನನ್ನ ಆಸೆ. ಆಮೇಲೆ ಮುಂದಿನ ಕೆಲಸ ಹೇಗೂ ನಡೆಯುತ್ತೆ. ನೀ ಸ್ವಲ್ಪ ಬಾ. ನೋಡ, ನೀನ್ ಯಾವಾಗ್ಲೂ ಮಾಡಾಗ ನಾಳೆ ಹೋಗ್ತೀನಿ ಅಂತ ಹೇಳ್ಬೇಡ. ನೀನು ನಿನ್ ಮಗಳು 15-20 ದಿವಸ ಇದ್ದು ಹೋಗ್ಬೇಕು. ನೋಡ ಧರ್ಮ, ನನ್ನ ಮಗಳಿಗೆ ಎಕ್ಸಾಮ್ ಆಯ್ತು, ಹಾಗೂ ನನಗೂ ರಿಟೈರ್ ಆಗಿದೆ. ಏನಯ್ಯ, ನೀನು ಹೋಗೋನವರೆಗೂ ನಾವ್ ಇಲ್ಲೇ ಇರ್ತೀವಿ ಕಣಯ್ಯ. ಹಾಗೆ ಮಾಡು.